ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ಇವತ್ತಿನ ಟೇಸ್ಟಿ ಡಿಶ್ ನಾನ್ ಖಟಾಯಿ. ತುಂಬಾ ಈಸಿ, ತುಂಬಾ ಟೇಸ್ಟಿ, ಬೇಕರಿಯಲ್ಲಿ ಸಿಗುವಂಥ ಕುಕ್ಕೀಸ್ ಥರನೇ ಇರುತ್ತೆ, ಬಟ್ ಪ್ಯೂರ್ಲಿ ಹೋಮ್ ಮೇಡ್. 90s ನಮ್ಮ ಅಮ್ಮ ಇದನ್ನು ಮನೆಯಲ್ಲೇ ಮಾಡ್ತಿದ್ರು, ನಮ್ಮ ದೊಡ್ಡಮ್ಮನವ್ರ ಹತ್ರ ಎಲ್ಲ ಕಲಿತು ಇದನ್ನು ಮನೆಯಲ್ಲೇ ಮಾಡ್ತಿದ್ರು. ಕೆಲವೊಂದು ಡಿಶಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ತಿದ್ರು, ಕೆಲವನ್ನು ಹಾಗೆಯೇ ಪಾತ್ರೆಯಲ್ಲಿ ಬೇಯಿಸಿ ಮಾಡ್ತಾಯಿದ್ರು. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವಾಗ 100 ಗ್ರಾಮಿನಷ್ಟು ಸಕ್ಕರೆಯನ್ನು ನಾನು ಒಂದು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳ್ತೇನೆ. 1/5 ಏಲಕ್ಕಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ, ಇದನ್ನು ಪೌಡರ್ ಮಾಡಿಕೊಂಡಿದ್ದೇನೆ. ಇಲ್ಲಿ ಎಲ್ಲ ವಸ್ತುಗಳನ್ನು ಸೇಮ್ ಅಳತೆಯಲ್ಲಿ ತೊಗೊಳ್ಬೇಕು ಅನ್ನೋದನ್ನು ನೆನಪಿಡಿ. ಸಕ್ಕರೆ, ಬಟರ್ ಕೂಡ 100 ಗ್ರಾಮ್ನ ಪ್ಯಾಕೆಟೇ ಸಿಗ್ತದೆ. ನಾನು ಅದನ್ನೇ ತಂದುಕೊಂಡು ಈ ಸಕ್ಕರೆ ಜೊತೆಗೆ ಅದನ್ನು ಚೆನ್ನಾಗಿ ಮಿಶ್ರ ಮಾಡ್ತೇನೆ. ಮತ್ತು ಈ ಕುಕ್ಕೀಸು ಬಿಸ್ಕೆಟ್ಗಳನ್ನೆಲ್ಲ ಮಾಡೋದು ಮೈದಾದಲ್ಲಿ, ಸೊ ಈಕ್ವಲ್ ಅಮೌಂಟ್ ಅಂದರೆ 100 ಗ್ರಾಮ್ ಮೈದಾವನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತೇನೆ. ನೋಡಿ, ಚೆನ್ನಾಗಿ ಬಟರನ್ನು ರೂಮ್ ಟೆಂಪರೇಚರಲ್ಲೇ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಆದಷ್ಟು ಮಿಶ್ರ ಮಾಡಿ ಚೆನ್ನಾಗಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇವಾಗ ಮೈದಾವನ್ನು ಕೂಡ ನಾನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ನಾವು ಬೇಕಿಂಗ್ ಪೌಡರ್ ಹಾಕ್ಲಿಕ್ಕಿದೆ, ಅದು 1/4 ಚಮಚ. ಇವಾಗಲೇ ಹಾಕ್ಕೊಳ್ಬೋದು ಅಥವಾ ಎಂಡಲ್ಲಿ ಕೂಡ ನೀವು ಹಾಕಿಕೊಳ್ಬೋದು. ಈಗ ಮೈದಾದ ಅರ್ಧದಷ್ಟು ಅಂದರೆ 50 ಗ್ರಾಮಿನಷ್ಟು ನಾನು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನಮ್ಮ ಬಟರ್ ಏನಿದೆ ಅದರಲ್ಲೇ ತೇವಾಂಶ ಇರ್ತದೆ, ಎಣ್ಣೆಯ ಪಸೆ ಇರ್ತದೆ, ಸೊ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಿಕೊಳ್ಬೇಕಾದ ಅಗತ್ಯ ಇಲ್ಲ. ಮತ್ತು ಬೇಸನಿನ ಅರ್ಧದಷ್ಟು ಬಾಂಬೆ ರವೆಯನ್ನು ಹಾಕ್ಕೊಂಡಿದ್ದೇನೆ, ಅಂದರೆ 25 ಗ್ರಾಮ್ ಬಾಂಬೆ ರವೆ. ನೀವು 1 ಮೆಜರಿಂಗ್ ಕಪ್ ತೊಗೊಳ್ಳಿ, ಅದರಲ್ಲೇ ನೀವು ರಿಪೀಟೆಡಾಗಿ ವಸ್ತುಗಳನ್ನು ಹಾಕ್ತಾ ಹೋದರೆ ಆಯಿತು. ನಾನು ಕೊನೆಯಲ್ಲಿ ಇಲ್ಲಿ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಮೈದಾ ಹಾಕ್ತಾ ಇರುವಾಗಲೇ ಬೇಕಿಂಗ್ ಪೌಡರ್ 1/4 ಸ್ಪೂನು ಹಾಕಿಕೊಳ್ಬೋದು. ಇದರಲ್ಲಿ ಕೊಟ್ಟ ಅಳತೆಯನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಚೆನ್ನಾಗಿ ಬರ್ತದೆ. ಚಪಾತಿ ಹಿಟ್ಟಿನ ಥರ ಇದನ್ನು ನಾವು ನಾದಿಕೊಳ್ಬೇಕು, ಮೃದುವಾಗಿ ನಾದಿಕೊಂಡು ಹಿಟ್ಟು ತಯಾರಾಗ್ತದೆ. ನೋಡಿ, ಮೈದಾ 1 ಕಪ್ಪು, ಅದರ ಅರ್ಧದಷ್ಟು ಬೇಸನ್, ಬೇಸನಿನ ಅರ್ಧದಷ್ಟು ರವೆ, ಇದನ್ನು ನೆನಪಿಡಿ. ಇವಾಗ ನಿಮ್ಮಲ್ಲಿ ಬಾಣಲೆ ಇದ್ದರೆ ಆ ಬಾಣಲೆಯನ್ನು ಬಿಸಿಗಿಟ್ಟು ಅದರ ಮೇಲಿಂದ ಒಂದು ಸ್ಟ್ಯಾಂಡ್ ಇಟ್ಟು ಡೈರೆಕ್ಟ್ ಒಂದು ಪ್ಲೇಟ್ರೆ ನಾನ್ ಕಟಾಯನ್ನು ಹಾಕಿಕೊಳ್ಬೋದು. ನನ್ನ ಹತ್ರ ಬಾಣಲೆ ಇರಲಿಲ್ಲ, ನಾನೊಂದು ಕುಕ್ಕರ್ನ ಒಳಗೆ ಸ್ವಲ್ಪನೇ ಸಾಲ್ಟ್ ಹಾಕಿಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಉಂಡೆಯನ್ನು ತೊಗೊಂಡು ಸ್ವಲ್ಪನೇ ಒತ್ತಿದ್ದೇನೆ. ನಮಗೆ ಬೇಕಿದ್ದ ರೀತಿಯಲ್ಲಿ ನಾವು ಇದರ ಮೇಲೆ ಗೀಟುಗಳನ್ನು ಹಾಕ್ಕೊಳ್ಬೋದು ಅಥವಾ ಡೆಕೋರೇಷನನ್ನು ಮಾಡ್ಬೋದು. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಮೇಲಿಂದ ಹಾಕಿಕೊಂಡು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳಿ. ಇಲ್ಲಿ ಇಟ್ಟಂಥದ್ದು ಎಲ್ಲವೂ ಸೈಜಲ್ಲಿ ಡಬಲ್ ಆಗಿದೆ, ಒಂದಕ್ಕೊಂದು ಅಂಟಿದೆ. ಸೊ ನಾನು ಹೇಳೋದಾದರೆ ಇಷ್ಟು ದೊಡ್ಡ ಪ್ಲೇಟ್ ಆದರೆ ನೀವು 5 ನಾನ್ ಕಟಾಯಿಯನ್ನು ಇಟ್ಕೊಂಡ್ರೆ ಸಾಕು. ಇದೆಲ್ಲವೂ ಡಬಲಾಗಿ ಅಕ್ಕಪಕ್ಕಕ್ಕೆಲ್ಲ ಅಂಟಿಕೊಳ್ತದೆ. ಸೊ ನೀವು ಆದಷ್ಟು ದೂರ ದೂರ ಇಟ್ಟು ಇದನ್ನು ಮಾಡೋದು ಬೆಟರ್. ನಾನಿವಾಗ ಈ ಪ್ಲೇಟನ್ನು ಇದರೊಳಗೆ ಇಟ್ಟಿದ್ದೇನೆ. ಇದನ್ನು 15 ನಿಮಿಷ ನಾನು ಲೋ ಫ್ಲೇಮಲ್ಲಿ ಕುಕ್ ಮಾಡುವಂಥದ್ದು. ಮತ್ತು ಒಲೆಯನ್ನು ಆಫ್ ಮಾಡಬೇಕು, ಅದು ಲಿಕ್ವಿಡ್ ಇರ್ತದೆ, ಗಟ್ಟಿಯಾಗಲಿಕ್ಕೆ ಬಿಡಬೇಕು. ನೋಡಿ, ಕುಕ್ಕೀಸ್ ತಯಾರಾಗಿದೆ, ಡಬಲ್ ಆಗಿದೆ ಅದರ ಸೈಜ್. ಸೊ ನೀವು ಆದಷ್ಟು ದೂರ ದೂರ ಇಡಿ, ಆದಷ್ಟು ಸಣ್ಣ ಸಣ್ಣ ಕುಕ್ಕೀಸ್ಗಳನ್ನು ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಸಾರಿ ಲೈಕ್ ಕೊಡಿ, ಒಂದು ಕಮೆಂಟನ್ನು ಹಾಕಿ ಬೇರೆಯವರೊಂದಿಗೆ ಕೂಡ ಈ ಈಸಿ ರೆಸಿಪಿಯನ್ನು ಶೇರ್ ಮಾಡಿ. ಇದನ್ನು ಕ್ರಮಬದ್ಧವಾಗಿ ಫಾಲೋ ಮಾಡಿದರೆ ವೆರಿ ಟೇಸ್ಟಿ ಕುಕ್ಕಿ ನಿಮಗೆ ಸಿಗ್ತದೆ. ಈ ನಾನ್ಕಟಾಯಿ ಅನ್ನೋದು ಸೂರತ್ನಿಂದ ಬಂದಂಥದ್ದು, ಆದರೆ ಆಲ್ ಓವರ್ ಇಂಡಿಯಾ ಎಲ್ಲರೂ ಇದನ್ನು ಎಂಜಾಯ್ ಮಾಡ್ತಾರೆ. ಇವತ್ತಿನ ಪ್ರಶ್ನೆ, ನಿಮಗೆ ಯಾವ ಬೇಕರಿ ತಿನಿಸು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನಾನ್ ಕಟಾಯಿ ಬೆಂದ ನಂತರ ನೀರಿನ ಥರನೇ ಇರ್ತದೆ, ಮೃದುವಾಗಿರ್ತದೆ. ಹೆದರಬೇಡಿ, ರೂಮ್ ಟೆಂಪರೇಚರಲ್ಲಿ 2 ಗಂಟೆ ಇಟ್ಟರೆ ಇದನ್ನಷ್ಟಕ್ಕೆ ಗಟ್ಟಿಯಾಗ್ತದೆ. ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ ಸಿಗೋಣ. ಧನ್ಯವಾದಗಳು.